आत्मीय विद्यार्थी तमेलू कूड़ा निम्मदे आगे यूट्यूब चानल स्टडी विथ परशुराम स्वागत को मौल्यांकन परीक्षे मार्च 2023 तरगतिया प्रथम भाषे कन्नडदल्ली मंडळी मादरी प्रश्नोत्तर पत्रिके बिडुगडे माडिदारे अदर नीलनक्षे आगिरबहुदु अथवा प्रश्न पत्रिके विन्यासवन्नु नावु एनु माडोण ई वीडियोदल्ली नोडोण ई वीडियो तुंबाने बेनिफिट इदे वीडियोवन्नु लाइक माडि हागू शेर माडलु मरेयदिरि सो फर्स्ट टाइम वाच माडुत्तिद्रे सब्सक्राइब जोतेगे बेल ऐकॉन अन्नु अवश्यवागि ओत्ति नम्मदे ओंदु टेलीग्राम ग्रूप अदे स्टडी विथ परशुराम अंत अदक्कू कूड बंदु जॉयिन आगि लिंक वीडियो डिस्क्रिप्शन बॉक्स नल्लि हाकिदीनि सो एंटने तरगतिया हिंदी समाज विज्ञान विज्ञान एला कलिका हाळेगळ उत्तरगळिदावे ईगागले मंडळियवरु बिट्टिरतक्कंत एला मादरी प्रश्नोत्तर पत्रिकेगळ उत्तरगळन्न नीलनक्षेगळिदावे अवुगळन्न नोडबेकाद्रे वीडियो डिस्क्रिप्शन बॉक्स नल्लि 5ने मत्तु 8ने मौल्यांकन परीक्षे 2023 अन्नोदन्न ओत्तिद्रे हिंदिन एला वीडियोगळन्न नोडबहुदु सो कन्नडदल्लि नावु की आन्सर्स्गळन्न हाकिद्दीवि इवत्तु इदर ओंदु ब्लू प्रिंट अथवा क्वेश्चन पेपर डिसैन अन्नु नोडोण सो ಮೊದಲನೆಯದಾಗಿ ವಿದ್ಯಾರ್ಥಿಗಳೇ ಏನು ಕೇಳಿದ್ದಾರೆ ನಾಮಪದದ ಪ್ರಕಾರ ಕೇಳಿದ್ದಾರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದು ಅಂಕಗಳನ್ನು ಕೇಳಿದ್ದಾರೆ ಸೊ ತಮಗೆ ಗೊತ್ತಿತ್ತು ಒಂದು ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಅಂತಕಂತದಿತ್ತು ಸೊ ನಾಮಪದ ಯಾವುದು ಊರು ಅಂತಕಂತದ್ದು ಯಾವ ಎಸ್ ನಾಮಪದದ ಪ್ರಕಾರ ಅಂತ ಕೇಳಿದ್ರು ರೂಢನಾಮ ಬರ್ತದೆ ಅದು ಒಂದು ಅಂಕಕ್ಕೆ ಇತ್ತು ಇನ್ನ ಎಸ್ ಲಿಂಗ ರೂಪದಲ್ಲಿ ಕೇಳಿದ್ರು ಅವರು ಬಾಲಕನು ತಂದೆಯನು ಕರೆತರುವೆನೆಂದನು ಅಂತ ಇದೆ सो अदरली बालक अंतकंत शब्द बर्तदल्ल सो अदु याव लिंगदल्ली इर्तद अंत केळिदारे अदु कूड बहुवाचकगळल्ली ओंदु अंकक्के केळिद्रु मुंदे वचनगळु बर्तद एकवचन मत्तु बहुवचनदल्ली अवरु शालेगे होदरु अंतकंत वाक्य इत्तु इदरल्ली ई वाक्यद एकवचन वाक्यवन्न तावु माडबेकित्तु वचन बदलिसबेकित्तु मुंदे वाक्यद प्रकारगळल्ली ಎಸ್ ಬಬ್ರು ವಾಹನನು ಕುದುರೆಯನ್ನು ಕಟ್ಟಿ ಹಾಕಿದ್ದರಿಂದ ಅವನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು ಅಂತ ಇದೆ ಸೋ ಇದು ಯಾವ ವಾಕ್ಯದ ಪ್ರಕಾರ ಅಂತ ಕೇಳಿದ್ದಾರೆ ನೋಡಿ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಸಾಮಾನ್ಯ ವಾಕ್ಯ ಇವುಗಳ ಬಗ್ಗೆ ಪರಿಜ್ಞಾನ ಇರಲಿ ಸೋ ಯಾವದ ಎಸ್ ಹೇಗೆ ಆ ವಾಕ್ಯಗಳನ್ನು ಗುರುತಿಸ್ತೀವಿ ಅನ್ನೋದನ್ನು ತಮಗೆ ಗೊತ್ತಿರಬೇಕು ಇದರಿಂದನೂ ಕೂಡ ಕ್ವೆಶ್ಚನ್ಸ್ ಗಳು ಬರ್ತಾವೆ ಇನ್ನ ಎಸ್ ವಿದ್ಯಾರ್ಥಿಗಳ ಹಗಲುಗನಸು ಅಂತಕಂತದಿತ್ತು ಈ ಹಗಲುಗನಸು ಅಂತಕಂತದ್ದು ಯಾವ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಅಂತ ಕೇಳಿದ್ರು ಸಮಾಸದಿಂದನೂ ಕೂಡ ಕ್ವೆಶ್ಚನ್ಸ್ ಗಳು ಬರ್ತಾ ಇದ್ದಾವೆ ಈ ಎಲ್ಲಾ ವಿಷಯಾಂಶಗಳ ಬಗ್ಗೆ ತಮಗೆ ಅರಿವಿರಬೇಕು ಯಾಕೆಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಯಾವೆಲ್ಲ ವ್ಯಾಕರಣ ಅಂಶ ಇದೆ ಓಕೆ ಯಾವೆಲ್ಲ ಗ್ರಾಮರ್ ಇದೆ ಅದನ್ನ ಎಲ್ಲಾನು ಕೂಡ ಏನು ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಬೋರ್ಡ್ ಅವರ ಒಂದು ಎಗ್ಜಾಮ್ ಅಲ್ಲಿ ಸೋ ಆ ಕಾರಣಕ್ಕಾಗಿ ಹಿಂದಿನ ವ್ಯಾಕರಣ ಅಂಶಗಳಿಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ಇನ್ನ ವಿಭಕ್ತಿ ಪ್ರತ್ಯಯಗಳಲ್ಲಿ ಇತ್ತು ಸೋ ದೀಪಾವಳಿಗೆ ಅಂತಕಂತ ಪದ ಇತ್ತು ಆ ದೀಪಾವಳಿಗೆ ಅಂತಕಂತ ಪದದಲ್ಲಿ ಸೋಗೆ ಅಂತಕಂತದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗ್ತದಲ್ಲ ಸೋ ಅದರ ಬಗ್ಗೆನೂ ಕೂಡ ಒಂದು ಕ್ವೆಶ್ಚನ್ಸ್ ಬಂದಿತ್ತು ಸೋ ತಮಗೆ ಎಲ್ಲಾ ವಿಭಕ್ತಿ ಪ್ರತ್ಯಯಗಳು ಮತ್ತು ಪ್ರತ್ಯಯ ಚಿಹ್ನೆಗಳ ಬಗ್ಗೆ ಏನಾಗಬೇಕು ಮಾಹಿತಿ ಬೇಕು ಇನ್ನ ತತ್ಸಮ ತದ್ಭವ ರೂಪದಲ್ಲಿ ನಿಮಗೆ ಕೊಟ್ಟಿದ್ರು ವಿದ್ಯಾರ್ಥಿಗಳೇ ಕಾವ್ಯ ಕಬ್ಬಿಗ ಅಂತಕಂತದಿದೆ ಎಸ್ ಕಬ್ಬಿಗ ಶಬ್ದದ ಬಗ್ಗೆ ಒಂದು ಅದರ ಏನು ತದ್ಭವ ರೂಪಗಳನ್ನು ತಮಗೆ ಕಂಡಿಡಿಲಿಕ್ಕೆ ಹೇಳಿದ್ರು ಅದು ಕೂಡ ಒಂದು ಅಂಕದ ಪ್ರಶ್ನೆ ಬಂದಿತ್ತು ಇನ್ನ ಸಾಹಿತ್ಯದ ಪ್ರಕಾರಗಳ ಬಗ್ಗೆ ಎರಡು ಕ್ವೆಶ್ಚನ್ಸ್ ಗಳು ಬಂದಿದಾವೆ ಅದು ಸೋ ಒಂದೇದು ತ್ರಿಪದಿ ಒಂದು ಮೂರು ಸಾಲಿನ ಪದ್ಯ ಕೊಟ್ಟಿದ್ರು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಸೋ ಇನ್ನೊಂದು ಪ್ರಶ್ನೆಯನ್ನು ಅವರು ಏನು ಮಾಡಿದ್ರು ಆತ್ಮಕಥೆಯ ಭಾಗದಲ್ಲಿನ ಒಂದು ಎಸ್ ಗದ್ಯ ಭಾಗ ಕೊಟ್ಟಿದ್ರು ಅದು ಯಾವ ಪ್ರಕಾರ ಅಂತ ಕೇಳಿದ್ರು ಅದು ಆತ್ಮಕಥೆ ಇತ್ತು ಇನ್ನ ಗ್ರಾಂಥಿಕ ರೂಪಗಳು ಇರ್ತವೆ ವಿದ್ಯಾರ್ಥಿಗಳೇ ನೋಡ್ತಾನೆ ಅಂತಕ್ಕಂಥದ್ದಿತ್ತು ಅದರ ಶುದ್ಧ ರೂಪವನ್ನು ಎಸ್ ಏನಾಗ್ತದೆ ಅನ್ನೋದನ್ನು ತಾವು ಗ್ರಾಂಥಿಕ ರೂಪಗಳನ್ನು ಬರೀತಕ್ಕಂಥದ್ದು ಅಲ್ಲಿನೂ ಕೂಡ ಒಂದು ಅಂಕದ ಪ್ರಶ್ನೆಗಳು ಬರ್ತಾ ಇದ್ದಾವೆ ಮುಂದೆ ಪದದ ಅರ್ಥ ಸೊ ತಮಗೆ ಇರ್ತಕ್ಕಂಥ ಪಾಠಗಳ ಎಲ್ಲ ಪದದ ಅರ್ಥಗಳನ್ನು ನೋಡ್ಕೊಡ್ರಿ ಅಲ್ಲಿ ಕಾಯಕ ಅಂತಕ್ಕಂಥದ್ದು ಕೊಟ್ಟಿದ್ರು ಸೊ ಕಾಯಕ ಪದ ಏನು ಅರ್ಥವನ್ನು ಕೊಡ್ತದೆ ಅಂತಕ್ಕಂಥದ್ದು ಎಷ್ಟು ನಿಮ್ಮ ಪುಸ್ತಕದಲ್ಲಿ ಗದ್ಯ ಪಾಠಗಳಿದಾವಲ್ಲ ಆ ಗದ್ಯ ಪಾಠದ ಹಿಂದೆಗಡೆ ಇರ್ತಕ್ಕಂಥ ಒಂದು ಸಾರಿ ತಾವು ಏನು ಮಾಡಬೇಕು ಎಲ್ಲ ಪದಗಳ ಅರ್ಥಗಳನ್ನು ನೋಡಿಕೊಳ್ಬೇಕು ಇನ್ನು ಕಾರ್ಯಕ್ರಮ ನಿರೂಪಣಾ ಹಂತಗಳು ಅಂತಕ್ಕಂಥದ್ದಿದೆ ಸೊ ಇದು ಕೂಡ ಕಲಿಕಾ ಚೇತರಿಕೆಯಲ್ಲಿನೂ ಕೂಡ ಅದ್ರ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ರು ಆ್ಯಕ್ಟಿವಿಟಿನೇ ಇತ್ತು ಆ ಎಸ್ ಸೊ ಫಸ್ಟಿಗೆ ಅಲ್ಲಿ ಮಾಡ್ತಕ್ಕಂಥ ಪ್ರಾರ್ಥನೆ ಆಗಿರ್ಬೋದು ಸ್ವಾಗತ ಆಗಿರ್ಬೋದು ಭಾಷಣ ಆಗಿರ್ಬೋದು ವಂದನಾರ್ಪಣೆ ಈ ಹಂತಗಳ ಬಗ್ಗೆ ಕ್ವೆಶನ್ಸು ಬಂದಿತ್ತು ಇನ್ನು ಗದ್ಯದ ಮೌಲ್ಯ ಎಸ್ ಕೊಟ್ಟ ಒಂದು 3-4 ಸಾಲುಗಳ ಗದ್ಯವನ್ನು ಓದಿಕೊಂಡು ಅದರಲ್ಲಿರ್ತಕ್ಕಂಥ ಮೌಲ್ಯ ಅಡಕವಾಗಿರ್ತಕ್ಕಂಥ ಮೌಲ್ಯವನ್ನು ತಾವೇನು ಮಾಡಬೇಕಾಗ್ತದೆ ತಿಳ್ಕೊಬೇಕಾಗ್ತದೆ ಅಲ್ಲಿಂದನೂ ಕೂಡ ಕ್ವೆಶನ್ಸ್ಗಳು ಬರ್ತಾ ಇದ್ದಾವೆ ಆಮೇಲೆ ಮುಂದೆ ಇಲ್ಲಿ ನಾಟಕ ಭಾಗದ ಉತ್ತರ ಅಂತ ಏನು ಕೊಟ್ಟಿದ್ರು ಅಂದ್ರೆ ಒಂದು ದೀಪ ಏನನ್ನ ಒಂದು ಸಂಕೇತ ಕೊಡ್ತದ ಅಂತ ಕೇಳಿದ್ರು
ಅದು ನಾಟಕದಲ್ಲಿರ್ತಕ್ಕಂಥ ಒಂದು ಗದ್ಯ ಭಾಗ ಕೊಟ್ಟಿದ್ರು. ಅದರಲ್ಲಿ ದೀಪ ಅಂತಕ್ಕಂಥದ್ದು ಒಂದಿತ್ತು. ದಸರಾ, ದೀಪಾವಳಿ ಮುಂತಾದ ಹಬ್ಬಗಳನ್ನು ಆಚರಿಸುತ್ತಾರೆ. ಎಸ್, ದೀಪ ಎಂದರೆ ಬೆಳಕು, ಅದು ಜ್ಞಾನದ ಸಂಕೇತ ಅಂತ ಸೊ ಮೇಲೇನೆ ಕೊಟ್ಟಿದ್ರು. ಸೊ ಹೀಗಾಗಿ ಮೇಲಿರ್ತಕ್ಕಂಥ ಮೌಲ್ಯವನ್ನು, ಭಾವವನ್ನು ತಾವೇನು ಮಾಡಬೇಕಾಗ್ತದೆ, ಗುರುತಿಸಬೇಕಾಗ್ತದೆ. ಎಸ್, ನುಡಿಗಟ್ಟು ಇದೆ. ನುಡಿಗಟ್ಟುದಲ್ಲಿ ಬೆನ್ನು ತಪ್ಪು ಅಂತಕ್ಕಂಥದ್ದನ್ನು ಕೊಟ್ಟಿದ್ರು. ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಬಂದದ, ಅದಕ್ಕೂ ಕೂಡ ಒಂದು ಮಾರ್ಕ್ಸ್ ಕೊಟ್ಟಿದ್ದಾರೆ. ಮುಂದೆ ಹೊಸಗನ್ನಡ ರೂಪ ಅಂತಕ್ಕಂಥದ್ದು ಇದೆ ನೋಡಿ. ಓಕೆ, ಎನ್ನೊಳಂತಿದು ಪಾಸು ಒಕ್ಕು ಅಂತ ಇದೆ. ಸೊ ಇದೊಂದು ಹಳಗನ್ನಡ ವಾಕ್ಯ. ಇದರ ಏನು ಶುದ್ಧವಾಗಿರ್ತಕ್ಕಂಥ ಹೊಸಗನ್ನಡ ರೂಪ ಆಗ್ತದೆ ಅನ್ನೋದನ್ನು ಅವರು ಕೇಳಿದರು. ಇನ್ನು ಪದ್ಯಭಾಗದ ಆಶಯ ಇದೆ ವಿದ್ಯಾರ್ಥಿಗಳೇ, ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಪದ್ಯಭಾಗದ ಆಶಯಗಳಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿದ ದೇವು ನಮ್ಮೊಳಗೆ ಅಂತಕ್ಕಂಥ ಪದ್ಯದ ಸಾಲಿನಲ್ಲಿ ಏನು ಮೌಲ್ಯ ಇದೆ, ಏನು ಭಾವ ಇದೆ ಕವಿದ ಅನ್ನೋದನ್ನು ಕೇಳಿದರು. ಎಸ್, ಪ್ರೀತಿ ಪ್ರೇಮಗಳ ಮಹತ್ವ, ಅದ್ರ ಬಗ್ಗೆ ತಾವು ಬರೀಬೇಕಿತ್ತು. ಇನ್ನು ನಾನಾರ್ಥಕ ಪದಗಳಿದೆ ನೋಡಿ. ಮಹಾದಂಡ ನಾಯಕ ಅಂತಕ್ಕಂಥ ಏನೋ ಒಂದು ಇಲ್ಲ. ಇಲ್ಲಿ ಏನು ಕೊಟ್ಟಿದ್ರು ಅಂದರೆ ಮುನಿ ಅಂತಕ್ಕಂಥದ್ದು ಕೊಟ್ಟಿದ್ರು. ಆ ಮುನಿ ಅಂತಕ್ಕಂಥ ಪದ ಯಾವೆಲ್ಲ ಅರ್ಥಗಳನ್ನು ಕೊಡ್ತದ ಅಂತಕ್ಕಂಥದ್ದು, ಕೋಪನೂ ಬರ್ತದೆ, ಋಷಿನೂ ಬರ್ತದೆ. ಸೊ ಹಿಂಗೆ ನಾನಾರ್ಥಕ, ಒಂದೇ ಪದಕ್ಕೆ ಇರ್ತಕ್ಕಂಥ ಹಲವು ಅರ್ಥಗಳೇ ನಾನಾರ್ಥಕಗಳು. ಅದರ ಬಗ್ಗೆನೂ ಕೂಡ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಇನ್ನು ನೆಕ್ಸ್ಟ್ ಚಿತ್ರ ಸಂದೇಶ ಇದೆ. ಅಲ್ಲಿ ಎಸ್, ರಸ್ತೆಗಳಲ್ಲಿ ಒಕ್ಕಲು ಮಾಡಬಾರ್ದು ಅಂತಕ್ಕಂಥ ಚಿತ್ರ ಇತ್ತು. ಕಲಿಕಾ ಚೇತರಿಕೆಗಳಲ್ಲಿ ಈ ಥರ ಬಹಳಷ್ಟು ಚಿತ್ರಗಳಿದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ. ಯಾಕಂದರೆ ಅಲ್ಲಿಂದ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಎಸ್, ವಾಕ್ಯದ ಶುದ್ಧ ರೂಪ ಇತ್ತು. ಎಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅವುಗಳ ಬಗ್ಗೆ ತಾವೇನು ಮಾಡಬೇಕು, ಒತ್ತಕ್ಷರಗಳನ್ನು ಸರಿಯಾಗಿ ವಾಕ್ಯಗಳನ್ನು ಓದಿ ಅವುಗಳ ಬಗ್ಗೆ, ವ್ಯಾಕರಣದ ಬಗ್ಗೆ ಹೆಚ್ಚು ಮನದಟ್ಟು ಮಾಡಿಕೊಳ್ಬೇಕು. ವಾಕ್ಯದ ಶುದ್ಧ ರೂಪಗಳನ್ನು ಗುರುತಿಸ್ತಕ್ಕಂಥದ್ದು ಬಗ್ಗೆ ಕ್ವಶನ್ ಕೇಳಿತು. ಇನ್ನು ಮುಂದೆ ವಚನಗಳ ಬಗ್ಗೆಯೂ ಕೂಡ ತಮಗೆ, ಎಸ್, ಸೋಮೇಶ್ವರ ಶತಕನ ಬಗ್ಗೆ, ಕಾಗೆಯ ಮರ್ಯಾದೆ ಅಲ್ಲ ಅದು, ಅಮುಗೆ ರಾಯಮ್ಮನ ಬಗ್ಗೆ ಒಂದು ಕ್ವಶನ್ಸ್ ಅದ, ಅದು ಕಲಿಕಾ ಚೇತರಿಕೆಯಲ್ಲೂ ಅದ, ಟೆಕ್ಸ್ಟ್ ಬುಕ್ನಲ್ಲದ, ಅದರ ಅರ್ಥ ಮೌಲ್ಯವನ್ನು ಬರಲಿಕ್ಕೆ ಹೇಳಿದರು ಅಮುಗೆ ರಾಯಮ್ಮ ವಚನ. ಇನ್ನು ಶ್ರುತಿ ಮಾರ್ಗಂ ವಚನ ಇದೆ, ಅದು ಸೋಮೇಶ್ವರ ಶತಕ ಇದೆ, ಅದು ಕೂಡ ಎರಡು ಅಂಕದ ಕ್ವಶನ್ಸ್ಗಳು ಬಂದಿತ್ತು. ಸೊ ಇಲ್ಲಿಂದನೂ ಕೂಡ ಎರಡು ಅಂಕ ಕೊಟ್ಟಿದ್ದಾರೆ. ಈ ಎರಡೂ ಎಸ್ ವಚನಗಳನ್ನು ಅವ್ರು ಏನು ಮಾಡಿದ್ದಾರೆ, ಕಲಿಕಾ ಚೇತರಿಕೆಯಲ್ಲಿನೂ ಇಟ್ಟಿದ್ದಾರೆ, ಪುಸ್ತಕದಲ್ಲಿನೂ ಇಟ್ಟಿದ್ದಾರೆ. ಇನ್ನು ಬಾಲ್ಯದ ನೆನಪುಗಳನ್ನು ಬರೀತಕ್ಕಂಥದ್ದು, ಆತ್ಮಕಥನ ಬರೀತಕ್ಕಂಥದ್ದು ಶೈಲಿ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಬಾಲ್ಯದ ನೆನಪುಗಳನ್ನು ಬರೀಲಿಕ್ಕಂತ ಎರಡು ಅಂಕದ ಕ್ವಶನ್ಸ್ಗಳು ಬಂದಿತ್ತು. ಇನ್ನು ಒಂದು ಗಾದೆ ಮಾತನ್ನು ಕೊಟ್ಟಿದ್ರು. ಆ ಗಾದೆ ಮಾತನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಅದರ ಅರ್ಥವನ್ನು ಎಸ್ ಬಿಂಬಿಸಬೇಕಾಗಿತ್ತು. ಮೇನ್ ಏನು ಅರ್ಥ ಹೇಳ್ತದೆ, ಅಲ್ಲಿ ಏನು ಕೇಳಿದಾರ ಅವರು, ಅತಿ ಆಸೆ ಗತಿಗೆಡಿಸಿತು ಅಂತ ಇದೆ. ಇದಕ್ಕೆ ತಕ್ಕಂತೆ ತಾವೇನು ಮಾಡಬೇಕು, ಅರ್ಥವನ್ನು ಬರುವ ಹಾಗೆ ಗಾದೆ ಮಾತನ್ನು ಕೆಳಗಡೆ ಇರ್ತಕ್ಕಂಥ ಮೂರು ಸಾಲುಗಳ ಜಾಗ ಮಾತ್ರ ಅದ, ಅದರಲ್ಲಿ ತವಿಸ್ತರಿಸಿ ಬರೀಬೇಕಿತ್ತು. ಇನ್ನು ಗಾಂಧಿ ಜಯಂತಿ ಬಗ್ಗೆ ವಿವರಣೆ ಇದೆ. ನಿಮ್ಮ ವಿಚಾರ ವಿಸ್ತರಣೆಗಳನ್ನು ಮಾಡತಕ್ಕಂಥ ಒಂದು ಎಸ್ ಉದ್ದೇಶವನ್ನು ಹೊಂದದ. ಸೊ ಇಲ್ಲಿನೂ ಕೂಡ ಸುಮಾರು ಒಂದು ಆರು ಸಾಲುಗಳಲ್ಲಿ ನೀವು ಗಾಂಧಿ ಜಯಂತಿ ಹೇಗೆ ಶಾಲೆಯಲ್ಲಿ ಆಚರಣೆ ಮಾಡಿದ್ದೀರಿ ಅನ್ನೋದನ್ನು ಬರೀಬೇಕಿತ್ತು. ಚಿತ್ರ ಅನಿಸಿಕೆ, ಈ ಎಲ್ಲ ಚಿತ್ರಗಳು ಕೂಡ ಕಲಿಕಾ ಚೇತರಿಕೆಯಲ್ಲಿ ಕೂಡ ಇದ್ದಾವೆ. ಅದರಲ್ಲಿ ಮೂರು ಅಂಕದ ಕೇಳಿದರು, ಆ ಚಿತ್ರ ಏನನ್ನು ಕಾಣ್ತದೆ, ಆ ಚಿತ್ರದ ಬಗ್ಗೆ ಇರತಕ್ಕಂಥ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಶುದ್ಧವಾಗಿ ತಾವು ಬರೀಬೇಕಿತ್ತು. ಇನ್ನು ರಜೆ ಚೀಟಿ ಇದೆ. ಸೊ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಸ್, ವಿಜಯಪುರ ಜಿಲ್ಲೆಯ ಬಂದನಾಳ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ವಿದ್ಯಾರ್ಥಿ ಸುಮನ ಅಂತ ತಿಳಿದು, ಅಕ್ಕನ ಮದುವೆ ಹೋಗೋ ಸಲುವಾಗಿ ನಾಲ್ಕು ದಿನಗಳ ರಜೆ ಇದೆ. ಸೊ ರಜೆಯ ಚೀಟಿಯ ನಮೂನೆಯನ್ನು ಅರ್ಥೈಸಿಕೊಂಡು ತಾವು ಬರೀಬೇಕು. ಇನ್ನು ಲಾಸ್ಟ್ ಅರ್ಥಗ್ರಹಣದಲ್ಲಿ ವಿದ್ಯಾರ್ಥಿ ಪ್ಯಾಸೇಜ್ ಅದ, ಒಂದು ಪ್ಯಾಸೇಜನ್ನು ಆಲ್ರೆಡಿ ಈ ಪ್ಯಾಸೇಜನ್ನು ಸಹಿತ ಅವರು ಕಲಿಕಾ ಚೇತರಿಕೆಯ ಎಸ್ ಪೇಜ್ ನಂಬರ್ 84 ಅಲ್ಲಿ ಏನಾಗದ ಇದು ಕೊಟ್ಟಿದ್ರು. ಓಕೆ, ಸೊ ಆ ಒಂದು ಪ್ಯಾಸೇಜನ್ನು ಓದಿ ಎರಡು ಕ್ವಶನ್ಗೆ ಆನ್ಸರ್ಸ್ಗಳನ್ನ ಬರಿಬೇಕಿತ್ತು, ನಾಲ್ಕು ಮಾರ್ಕ್ಸ್ಗೆ ಕೇಳಿದ್ದಾರೆ. ಈ ರಜೆ ಚೀಟಿ ಬಗ್ಗೆನೂ ಕೂಡ ನೀವು ಕಲಿಕಾ ಚೇತರಿಕೆಯ ಪೇಜ್ ನಂಬರ್ 118 ಕಲಿಕಾ ಚೇತರಿಕೆಯದು, ಇದ್ರ ಬಗ್ಗೆ ತಾವೇನು ಮಾಡ್ಕೋಬಹುದು, ಹೆಚ್ಚಿನ ಮಾಹಿತಿಗಳನ್ನು ನೋಡ್ಕೋಬಹುದು. ಈ ಚಿತ್ರ ಅನಿಸಿಕೆಗಳಿದಾವಲ್ಲ, ಇವು ಪೇಜ್ ನಂಬರ್ 95 ಕಲಿಕಾ ಫಲ 8. ಓಕೆ, ಸೊ ಇಲ್ಲಿನೂ ಕೂಡ ತಾವು ಇವುಗಳ ಬಗ್ಗೆ ಮಾಹಿತಿಯನ್ನು ತೊಗೊಳ್ಬೋದು. ಯಾಕಂದರೆ ಸ್ವಲ್ಪ ಹೆಚ್ಚು ರೆಫರ್ ಮಾಡಿ ಇಲ್ಲಿಂದ ಚೆನ್ನಾಗಿ ಅಂಕಗಳು ತಮಗೆ ಏನಾಗ್ತಾವಪ್ಪ ಅಂದರೆ ಬರ್ತಾವೆ. ಇಷ್ಟು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ನಾವು ಯಾವೆಲ್ಲ ಒಂದು ಬ್ಲೂ ಪ್ರಿಂಟನ್ನು ಹಾಕಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ. ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಬರೆದಿರಿ. ಬಾಯ್.